ಎಂ ಸಿ ಸುಧಾಕರ್ ಮಂತ್ರಿ ಆಗೋದು ಫಿಕ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಸುಧಾಕರ್ ಹವ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಒಬ್ಬ ಸುಧಾಕರ್ ಸೋತ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಏನು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಸ್ಪರ್ಧೆ ಮಾಡಿದ್ರು ಆರೋಗ್ಯ ಮಂತ್ರಿಗಳಾಗಿದ್ರು ಪ್ರಭಾವಿಯಾಗಿದ್ರು ಆಗಿದ್ರು ಸೋತರು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೊಬ್ಬ ಸುಧಾಕರ್ ಮಂತ್ರಿ ಆಗಕ್ಕೆ ಆಗ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಅವರು ಎಂ ಸಿ ಸುಧಾಕರ್ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಮೂರನೇ ಬಾರಿ ಗೆದ್ದು ಬೀಗಿದ್ದಾರೆ ಮಂತ್ರಿ ಹಾಗೆ ಆಗ್ತೇನೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಆ ರೀತಿ ಹೇಳೋದಕ್ಕೆ ಕಾರಣ ಕೂಡ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಮೊದಲ ಬಾರಿಗೆ ಗೆದ್ದಿದ್ದಾರೆ ಇನ್ನು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಅಲ್ಲಿ ಜೆ ಡಿ ಎಸ್ ಗೆದ್ದಿದೆ ಗೌರಿಬಿದ್ನಲ್ಲಿ ಪಕ್ಷೇತರ ಏನು ಸ್ಪರ್ಧೆ ಮಾಡಿದರು ಗೌಡ್ರು ಅವರು ಗೆದ್ದಿದ್ದಾರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ ಬಟ್ ಮೊದಲ ಬಾರಿಗೆ ಗೆದ್ದಂಥವ್ರು ಇನ್ನು ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ ಗೆದ್ದಾರೆ ಮೂರನೇ ಬಾರಿ ಗೆದ್ದಿದ್ದಾರೆ ಒಮ್ಮೆ ಇಂಡಿಪೆಂಡೆಂಟು ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಸಿಂದ ಈಗ ಮತ್ತೆ ಎರಡನೇ ಬಾರಿಗೆ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ ಆದರೆ ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಎಮ್ ಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಕಾಂಗ್ರೆಸ್ ಗೆದ್ದಿದೆ ಒಂದು ಇಂಡಿಪೆಂಡೆಂಟ್ ಒಂದು ಜೆ ಡಿ ಎಸ್ ಸೊ ಅಲ್ಲಿಗೆ ಇಂಡಿಪೆಂಡೆಂಟ್ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ನಾಲ್ಕು ಕಾಂಗ್ರೆಸ್ ಅಂತ ನಾವು ಕೌಂಟ್ ಮಾಡಬಹುದು ಈ ನಾಲ್ಕು ಜನರಲ್ಲಿ ಯಾರಪ್ಪ ಸೀನಿಯರ್ ಅಂದರೆ ಅದು ಚಿಂತಾಮಣಿಯ ಎಮ್ ಸಿ ಸುಧಾಕರ್ ಡಾಕ್ಟರ್ ಎಮ್ ಸಿ ಸುಧಾಕರ್ ಹೀಗಾಗಿ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸು ಅನ್ನೋ ಲೆಕ್ಕಾಚಾರ ಈಗಾಗಲೇ ಇದೆ ಕಾಂಗ್ರೆಸ್ನಲ್ಲಿ ಅವರು ಕೂಡ ಹಿಂದೆ ನಾನು ಅವ್ರನ್ನ ಮಾತಾಡಿಸ್ತಾ ಇದೆ ಚುನಾವಣೆಗೂ ಮುಂಚೆ ಅವ್ರನ್ನ ಸಂದರ್ಶನ ಮಾಡಿದಾಗ ಅವರ ಚಿಂತಾಮಣಿ ಕ್ಷೇತ್ರದಲ್ಲಿ ಮಾತಾಡಬೇಕಾದ್ರೆ ಗೆದ್ದರೆ ಮಂತ್ರಿ ಹಾಗೇ ಆಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಬಹುಶಃ ಮಂತ್ರಿ ಹಾಗೇ ಆಗ್ತಾರೆ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಏನು ಆರೋಗ್ಯ ಮಂತ್ರಿ ಆಗಿದ್ದರು ಇವರು ಕೂಡ ವೃತ್ತಿಯಲ್ಲಿ ವೈದ್ಯರು ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗಾಗಿ ಆರೋಗ್ಯ ಅಥವಾ ವೈದ್ಯಕೀಯ ಎರಡರಲ್ಲೊಂದು ಖಾತೆಯನ್ನು ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಎಂ ಸಿ ಸುಧಾಕರ್ ಯಾವ ಖಾತೆಯನ್ನು ಕೇಳ್ತಾರೆ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಸರ್ಕಾರ ಯಾವ ಖಾತೆಯನ್ನು ಕೊಡುತ್ತೆ ಎಂ ಸುಧಾಕರ್ಗೆ ಅಂತ ಬಟ್ ಒಂದಂತೂ ಕನ್ಫರ್ಮ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಿಂತಾಮಣಿ ಶಾಸಕರಾದಂಥ ಎಂ ಸಿ ಸುಧಾಕರ್ ಮಂತ್ರಿ ಆಗ್ತಿದ್ದಾರೆ ಮಂತ್ರಿ ಆಗೋದು ಫಿಕ್ಸು ಯಾವ ಖಾತೆ ಅನ್ನೋದು ಮಾತ್ರ ವೇಟಿಂಗ್ ಅಷ್ಟೇ ನಿಮ್ಮ ಪ್ರಕಾರ ಎಂ ಸಿ ಸುಧಾಕರ್ ಅವ್ರಿಗೆ ಯಾವ ಖಾತೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿಗೆ ಯಾವ ಥರ ಉಪಯೋಗ ಆಗಬಹುದು ಇಡೀ ಕರ್ನಾಟಕಕ್ಕೆ ಅವರ ಒಂದು ಶಕ್ತಿಯನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ